ಈ ಭಕ್ತಿ ಗೀತೆಯನ್ನು ಹೊರತಂದವರು ಬಸವನ್ ಭಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಕೋಲಾರ ಊರಿನ ಪರಶುರಾಮ್ ಹಡಪದ್, ಮಂಜು ಹಡಪದ್ ಹಾಗೂ ಲಕ್ಷ್ಮಣ್ ಹಡಪದ್. ಹಾಡಿದವರು ಜನಪ್ರಿಯ ಜನಪದ ಸಾಹಿತ್ಯಗಾರ ಹಾಗೂ ಗಾಯಕ ಗೈಬುಗನಿ ಇವರು ಹಾಡಿರುವ ಈ ಭಕ್ತಿ ಗೀತೆಯನ್ನು ಕೇಳಿ ಆನಂದಿಸಿ. ಧ್ವನಿ ಮುದ್ರಣ ಆರ್ ಟಿ ರೆಕಾರ್ಡಿಂಗ್ ಸ್ಟುಡಿಯೋ, ನವನಗರ, ಬಾಗಲಕೋಟ್. ಶರಣರಲ್ಲಿ ಮಹಾಶರಣರಾಗಿ ಬಾಳಿ ಬದುಕಿದಂತವರು ಜಗದ ಗುರುವ ಗುರು ಬಸವನ್ನವರ ಹೆಜ್ಜೆಯಲ್ಲಿ ನಡೆದವರು ಅವರೇ ಹಡಪದಪ್ಪನವರು ಅವರೇ ಹಡಪದಪ್ಪನವರು. ಶರಣರಲ್ಲಿ ಮಹಾಶರಣರಾಗಿ ಬಾಳಿ ಬದುಕಿದಂತವರು ಜಗದ ಗುರುವ ಗುರು ಬಸವಣ್ಣವರ ಹೆಜ್ಜೆಯಲ್ಲಿ ನಡೆದವರು ಅವರೇ ಹಡಪದಪ್ಪನವರು ಅವರೇ ಹಡಪದಪ್ಪನವರು. ಕಲ್ಯಾಣದಲ್ಲಿ ಶಿವಶರಣರಲ್ಲಿ ಹಿರಿಯ ಶರಣರಿವರು ಇಂಥ ಶರಣರು ಬಾಳೆಂಬ ಹಾದಿಯಲ್ಲಿ ಬೆಳಕೆಂಬ ದೀಪಿವರು. ಕಲ್ಯಾಣದಲ್ಲಿ ಶಿವಶರಣರಲ್ಲಿ ಹಿರಿಯ ಶರಣರಿವರು ಇಂಥ ಶರಣರು ಬಾಳೆಂಬ ಹಾದಿಯಲ್ಲಿ ಬೆಳಕೆಂಬ ಕಂಬಿವರು. ಲಿಂಗಮ್ಮ ಅಪ್ಪನ ಸಮರಸದ ಸಂಸಾರ ಸಾಗಿಸಿದಂಥವರು ಲಿಂಗಮ್ಮ ಅಪ್ಪನ ಸಮರಸದ ಸಂಸಾರ ಸಾಗಿಸಿದಂಥವರು ತನ್ನರಿವು ತನಗೆ ಗುರು ಎಂದು ಅಪ್ಪನ ಹಡಪಾದ ನಡೆದವರು. ಪರಸ್ತ್ರೀಯರನ್ನು ಸಾಕ್ಷಾತ್ ಪಾರ್ವತಿ ತಿಳಿಬೇಕು ಎಂದವರು ಇವರು ನಡೆದಂತೆ ನುಡಿದವರು. ಶರಣರಲ್ಲಿ ಮಹಾಶರಣರಾಗಿ ಬಾಳಿ ಬದುಕಿದಂಥವರು ಜಗದ ಗುರುವ ಗುರು ಬಸವಣ್ಣವರ ಹೆಜ್ಜೆಯಲ್ಲಿ ನಡೆದವರು ಅವರೇ ಹಡಪದಪ್ಪನವರು ಅವರೇ ಹಡಪದಪ್ಪನವರು. ಒಂದನೊಂದು ದಿನ ಬಸವಣ್ಣನವರು ಚರ್ಚೆಯು ನಡೆಸಾರಿ ಶೂನ್ಯ ಸಿಂಹಾಸನದ ಆಸ್ಥಾನ ಯಾರಿಗೆ ಕೊಡಬೇಕು ಅಂತಾರಿ. ಒಂದನೊಂದು ದಿನ ಬಸವಣ್ಣನವರು ಚರ್ಚೆಯು ನಡೆಸಾರಿ ಶೂನ್ಯ ಸಿಂಹಾಸನದ ಆಸ್ಥಾನ ಯಾರಿಗೆ ಕೊಡಬೇಕು ಅಂತಾರಿ. ಬಸವಣ್ಣನವರು ನಡೆಸುವ ದಾಸೋಹ ಮನೆಯ ಉಸ್ತುವಾರಿ ಮತ್ಯಾರು ಅಲ್ಲ ಮಹಾಶರಣರು ಅಪ್ಪನ್ನ.